ಹಣವನ್ನು ವಂಚನೆ ಮಾಡುವ ಭಾರತ ಸರ್ಕಾರಕ್ಕೆ ಅಧಿಕಾರ. ಎಎನ್ಎಂ ನ್ಯೂಸ್ಗೆ ಸ್ವಾಗತ. ವಿದೇಶಿ ಹಾಲು ಆಮದು ಆದೇಶವನ್ನು ತಕ್ಷಣ ರದ್ದಿಗೆ ಆಗ್ರಹಿಸಿ ಪ್ರತಿಭಟನೆ. ಕೇಂದ್ರ ಸರ್ಕಾರ ವಿದೇಶಿ ಹಾಲನ್ನು ಆಮದು ಮಾಡಿಕೊಳ್ಳುತ್ತಿರುವುದನ್ನು ತಕ್ಷಣ ರದ್ದುಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಪ್ರತಿಭಟನೆ ನಡೆಸಿ ಶಿರಸಿದಾರರಿಗೆ ಮನವಿ ಸಲ್ಲಿಸಿದರು. ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ನಡೆಸಿದ ನಂತರ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ರಘುನಾಥ್ ರೆಡ್ಡಿ, ವಿದೇಶಿ ಹಾಲನ್ನು ಆಮದು ಮಾಡುವುದರಿಂದ ಅವಿಭಜಿತ ಜಿಲ್ಲೆಯಾದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೈನೋದ್ಯಮವನ್ನು ನಂಬಿರುವ ರೈತರು ಸಂಕಷ್ಟಕ್ಕೆ ಸಿಲುಕುತ್ತಾರೆ ಎಂದರು. ಈಗಾಗಲೇ ಚಿಂತಾಮಣಿ ತಾಲೂಕನ್ನು ಸರ್ಕಾರ ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿದೆ. ಇಲ್ಲಿ ಯಾವುದೇ ಶಾಶ್ವತ ನೀರಾವರಿ ಮೂಲಗಳು ಇಲ್ಲದೇ ಇದ್ದರೂ ಹಸುಗಳನ್ನು ಸಾಕಿ ಹೈನುಗಾರಿಕೆಯನ್ನು ನಂಬಿ ಜೀವನ ಮಾಡುತ್ತಿದ್ದು, ವಿದೇಶಗಳಿಂದ ಹಾಲನ್ನು ಆಮದು ಮಾಡಿಕೊಳ್ಳುವುದಾದರೆ ಈ ಭಾಗದ ಬಹುಸಂಖ್ಯೆಯ ರೈತರು ವಲಸೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂದು, ಇದರ ಜೊತೆಗೆ ಕೃಷಿ ಕ್ಷೇತ್ರದ ಮೇಲೆ ದುಷ್ಪರಿಣಾಮ ಬೀರುತ್ತದೆ, ಕೇಂದ್ರ ಸರ್ಕಾರ ಈ ಒಪ್ಪಂದವನ್ನು ತಕ್ಷಣ ರದ್ದು ಮಾಡಿ ರೈತರನ್ನು ರಕ್ಷಣೆ ಮಾಡಬೇಕೆಂದು ವಿನಂತಿಸಿದರು. ಪ್ರತಿಭಟನೆಯಲ್ಲಿ ಹಲವಾರು ಈ ಆಮದು ಮಾಡ್ಕೊಳ್ಳೋದ್ರಿಂದ ಕರ್ನಾಟಕದಲ್ಲಿ ಈ ಬಯಲುಸೀಮೆಯ ಜನ ಈ ಹಸುಗಳ ಹಾಲಿನಿಂದಾನೇ ಜೀವನ ಮಾಡ್ತಾ ಇರೋದು, ಅದನ್ನ ಡೈರಿಗೆ ಹಾಕಿ ಅವ್ರು ಜೀವನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ 4 ರೂಪಾಯಿಗೆ ಹಾಲು ಸಿಗುತ್ತೆ, ನಮ್ಮ ಹಾಲು ಈಗ 5 ರೂಪಾಯಿ ಕೇಳೋರಿರಲ್ಲ. ಆ ದೃಷ್ಟಿಯಿಂದ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಪ್ರಧಾನಮಂತ್ರಿಗಳು ನೀರಾವರಿಗೆ ಹೆಚ್ಚಿನ ಒತ್ತುಕೊಳ್ಳಿ, ಉತ್ತರ ಭಾರತ ನದಿಗಳನ್ನು ಮತ್ತು ದಕ್ಷಿಣ ಭಾರತದಲ್ಲಿ ಒಂದುಗೂಡಿಸಿ ಬಯಲುಸೀಮೆಗೆ ನೀರು ಕೊಟ್ಟು ಆಮೇಲೆ ಅವರು ಹಾಲು ಬೇಕಾದರೆ ಅವರು ತರಿಸ್ಕೊಂಡು ಇದು ಮಾಡಲಿ ಅಂತೇಳಿ ನಾವು ಈ ಮೂಲಕ ನಾವು ಅವ್ರ ಮೇಲೆ ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಹಾಲನ್ನು ರದ್ದು ಮಾಡಲೇ ಮುಗಿಸ್ತಾಗುತ್ತೆ. ಜೀವನಾಧಾರ ಹಾಲು, ಹಾಲು ರೇಷ್ಮೆ, ಅದನ್ನು ತಕ್ಷಣ ರದ್ದು ಮಾಡಿ ಆಮದು ರದ್ದು ಮಾಡಿ ರೈತರ ಈ ಶೋಷಣೆ ತಪ್ಪಿಸಬೇಕು ಅಂತೇಳಿ ತಮ್ಮನ್ನ ಗಳು 2ನೇ ಬಾರಿ ಗೆದ್ದರು. 2ನೇ ಬಾರಿ ಗೆದ್ದು ನಮ್ಮ ರೈತರಿಗೆ ಸಹಾಯ ಮಾಡ್ತೀವಿ ಅಂತ ಅವರು ವಿದೇಶಿ ಹಾಲು ತಂದು ಈ ಥರ ಸಹಾಯ ಅನ್ಯಾಯ ಮಾಡ್ತಾರೆ. ಇವತ್ತು ಯಾವುದೇ ರೀತಿಯಲ್ಲಿ ಅನ್ಯಾಯ ಮಾಡ್ತಾ ಸಹಾಯ ಮಾಡಿಲ್ಲ, ಈ ವಿದೇಶಿ ಹಾಲನ್ನು ರದ್ದುಪಡಿಸಿಲ್ಲ ಅಂತಂದರೆ ಈ ಭಾಗದಲ್ಲಿ ಉಗ್ರ ಹೋರಾಟ ಮುಗುತ್ತೀವಿ. ಹಾಲಿಂದನೇ 90% 100%-90% ನಾವು ಹಾಲಮ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಈ ಭಾಗದಲ್ಲಿ 15 ವರ್ಷಗಳಿಂದ ನೀರಿಲ್ಲ, ಏನೋ ಬಯಲುಪೀಡಿತ ಜಿಲ್ಲೆಗಳಲ್ಲಿ ಕೂಲಿ ಇಲ್ಲ, ಕೂಲಿ ಸಿಕ್ಕ ಕೂಲಿ ಮಾಡೋಕ್ಕೆ ಹಸುಗಳು ಮೇಯಿಸ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ವಿದೇಶಿ ಹಾಲನ್ನು ತರಿಸಿ ನಮ್ಮ ಜೀವನನೆಲ್ಲ ಹಾಲು ಮಾಡೋಕ್ಕೆ ಇದೆ ಪ್ರಧಾನಮಂತ್ರಿ ಮುಂದಾಗಿದ್ದಾರೆ. ಅದನ್ನು ಬೇಡ ಸ್ವಾಮಿ, ರದ್ದು ಮಾಡಿ ನಮ್ಮ ಜೀವನ ಹಿಂಗೆ ಮುಂದುವರಿಸಲು ಮಾಡಿ ಸಹಾಯ ಮಾಡಿದವರು ಬೇಕಾಗಿಲ್ಲ, ಆದರೂ ಅಪಾಯ ಮಾಡೋಕ್ಕೆ ಬರಬೇಡ ಅಂತ ಪ್ರಧಾನಮಂತ್ರಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.